ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಮಂಡಕ್ಕಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಸುಲಭ ಈ ಥರ ಸ್ನ್ಯಾಕ್ಸ್ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾದರೆ ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಕಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಜೀರಿಗೆ ತೊಗೊಂಡಿದ್ದೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಖಾರ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ. ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಖಾರ ಜಾಸ್ತಿ ತಿಂತಿದ್ರೆ ಖಾರ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಕಡಿಮೆ ತೊಗೊಳ್ಳಿ. ಮತ್ತು ಒಂದು ಮುಷ್ಟಿಯಷ್ಟು ಕಡಲೆ ಬೀಜ, ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ. ಸೊ ಇದು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು 7 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಸೊ ಅದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ. ಸೊ ಜೀರಿಗೆ ಚೆನ್ನಾಗಿ ಬೆಂದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಕೆಲವು ಜನ ಸಾಸಿವೆನೂ ಹಾಕ್ತಾರೆ, ಬಟ್ ಸಾಸಿವೆಕ್ಕಿಂತ ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಬಿಸಿ ಇದ್ದರೆ ಅದು ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಚೆನ್ನಾಗಿ ಅದು ಕ್ರಿಸ್ಪಿ ಥರ ಹುರ್ಕೋಬೇಕು ಬೆಳ್ಳುಳ್ಳಿನ, ಆ ಥರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ನೀವು ಎಷ್ಟು ಹಾಕಿದರೂ ಮಂಡಕ್ಕಿ ಚೆನ್ನಾಗಿ ರುಚಿ ಬರುತ್ತೆ. ಆಮೇಲೆ ಕಡಲೆ ಬೀಜನ ಅದು ಚಟ್ಪಟ್ ಅಂತ ಆವಾಜ್ ಬರುತ್ತೆ, ಅಲ್ಲಿ ತನಕನೂ ನಾವು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಹಸಿ ಬಿಸಿ ಇದ್ದರೆ ತಿನ್ನಬೇಕಾದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಆಮೇಲೆ ಮಂಡಕ್ಕಿ ಒಂದು ಸೀಳು ಹೊಡೆಯುತ್ತೆ ನೋಡಿ, ಸೀಳು ಹೊಡೆದ್ರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ. ಆಮೇಲೆ ಕಲರ್ ಸ್ವಲ್ಪ ಬ್ರೌನ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ, ಆ ಥರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಅಂದರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಅಂತ ಅರ್ಥ. ಇದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಹಿಡಿಯುತ್ತೆ ಟೈಮು. ಸೊ ಅಲ್ಲಿ ತನಕ ಇದನ್ನು ಸ್ಟೀರ್ ಮಾಡ್ತಾನೆ ಇರಬೇಕು. ನೋಡಿ ಇವಾಗ ಚೆನ್ನಾಗಿ ಬಂದಿದೆ, ಬ್ರೌನ್ ಕಲರ್ ಬಂದಿದೆ ಕಡಲೆ ಬೀಜ. ಆಮೇಲೆ ಬೆಳ್ಳುಳ್ಳಿನೂ ಸಹ ನಮಗೆ ಚೆನ್ನಾಗಿ ಕುಕ್ಕೊಳ್ತಾ ಇದೆ. ಸೊ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡ್ರೂ ಒಳ್ಳೆಯದು, ಯಾಕಂದರೆ ಅದಕ್ಕೆ ತುಂಬ ಕೂದಲು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕರಿಬೇವಿನ ಸೊಪ್ಪು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಹುರಿದಿದೆ, ಚೆನ್ನಾಗಿ ಹುರಿದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಸೊ ಇದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಸೊ ಗ್ಯಾಸ್ ಆಫ್ ಮಾಡಿ ನಾವು ಇದಕ್ಕೆ ತೊಗೊಂಡಿರುವಂಥ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಆಪ್ಷನಲ್ ನಿಮಗೆ ಬಿಟ್ಟಿದ್ದದು. ಸೊ ಅರಿಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಇದು ಎಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕೋಬೇಕು, ಇಲ್ಲ ಅಂತಂದರೆ ಗ್ಯಾಸ್ ಆನ್ ಮಾಡಿಬಿಟ್ರೆ ನಾವು ಖಾರ ಪುಡಿ ಹಾಕಿದ್ದು ಎಲ್ಲ ಅದು ಬರ್ನ್ ಆಗಿ ಕಪ್ಪಗಾಗ್ಬಿಡುತ್ತೆ. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ, ಆ ಮಂಡಕ್ಕಿಗೆ ನಾನು ಪುಟಾಣಿ ಹಾಕ್ತಾ ಇದ್ದೀನಿ. ಪುಟಾಣಿ ಎಣ್ಣೆಯಲ್ಲಿ ಹಾಕಿಲ್ಲ ನಾನು, ಸಪ್ರೇಟಾಗಿ ಹೊರಗಡೆ ಹಾಕ್ತಿದ್ದೀನಿ. ಪುಟಾಣಿಲಿ ಎಣ್ಣೆಯಲ್ಲಿ ಹಾಕಿದರೆ ಅದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ, ಸೊ ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ಈ ಥರ ಚುರುಮರಿಯಲ್ಲಿ ಮಂಡಕ್ಕಿಯಲ್ಲಿ ಹಾಕಿದರೆ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಸೊ ಮಸಾಲೆ ಆಗಿರೋ ರುಬ್ಬಿ ಮಾಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಇದನ್ನು ಮಸಾಲೆನ ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಎಲ್ಲ ಮಂಡಕ್ಕಿಗೂ ಇದು ಮಸಾಲೆ ಹತ್ತಬೇಕು, ಹತ್ತಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಈ ಥರ ರಿಸಲ್ಟ್ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಮಂಡಕ್ಕಿ. ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸು, ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.